ಯಲ್ಲಾಪುರ ಕಾಂಗ್ರೆಸ್ನಲ್ಲಿ ಹೆಚ್ಚಿದ ಬಂಡಾಯದ ಬೇಗುದಿ ವಲಸಿಗರಿಗೆ ಟಿಕೆಟ್ ನೀಡಿದಕ್ಕೆ ಮೂಲ ಕಾಂಗ್ರೆಸ್ಸಿಗರ ವಿರೋಧ ಬಿ ಫಾರ್ಮ್ ಬದಲಾಗದಿದ್ರೆ ಕಾಂಗ್ರೆಸ್ಗೆ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಶಿವರಾಮ್ ಹೆಬ್ಬಾರ್ ಅವರ ಕ್ಷೇತ್ರ ಯಲ್ಲಾಪುರ ಇಲ್ಲಿ ಕಾಂಗ್ರೆಸ್ನಿಂದ ವಿ ಎಸ್ ಪಾಟೀಲ್ಗೆ ಟಿಕೆಟನ್ನು ಆಗಿ ಅನೌನ್ಸ್ ಮಾಡಲಾಗಿದೆ ಆದರೆ ಬೇರೆ ಪಕ್ಷದಿಂದ ಬಂದವರು ಅವ್ರಿಗೆ ಯಾಕೆ ಟಿಕೆಟ್ ಕೊಟ್ರಿ ನಾವು ಸತತವಾಗಿ ದಶಕಗಳಿಂದ ಇದ್ದೀವಿ ಫ್ಲೆಕ್ಸ್ ಕಟ್ಟಿದ್ದೀವಿ ಬಾವುಟ್ ಹಾಕಿದ್ದೀವಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಲೇಬೇಕು ಅಂತ ದುಡ್ದಿರೋ ಸಾಕಷ್ಟು ಜನ ಇದ್ದಾರೆ ಯಾರಿಗಾರು ಕಾಂಗ್ರೆಸ್ಸಲ್ಲೇ ಕೆಲಸ ಮಾಡಿರೋರಿಗೆ ಟಿಕೆಟ್ ಕೊಡಿ ಈಗಲೂ ನನಗೆ ನಂಬಿಕೆ ಇದೆ ಬಿ ಫಾರ್ಮ್ ಬದಲಾಗುತ್ತೆ ಬಿ ಫಾರ್ಮ್ ಬದಲಾಗುತ್ತೆ ಅಂತ ಅಲ್ಲಿಯ ಲೋಕಲ್ ಕಾಂಗ್ರೆಸ್ಸಿಗರು ಮೂಲ ಕಾಂಗ್ರೆಸ್ಸಿಗರು ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಪಿ ಎಸ್ ಪಾಟೀಲ್ಗೆ ಟಿಕೆಟ್ ಕೊಡಬಾರ್ದು ಬಿ ಫಾರ್ಮ್ ಕೊಡಬಾರ್ದು ಬಿ ಫಾರ್ಮ್ ಕೊಟ್ರೆ ನಾವೆಲ್ಲ ಕೇಳ್ತೀವಿ ಅಂದ್ಬಿಟ್ಟು ಒಂದಷ್ಟು ಜನ ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ ಬೇರೆ ಲಕ್ಷ್ಮಣ್ ಬನ್ಸೋಡೆ ಸತತವಾಗಿ ಹದಿನೈದು ವರ್ಷದಿಂದ ಕಾಂಗ್ರೆಸ್ ಅಲ್ಲಿ ದುಡ್ತಿದ್ದಾರೆ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಎಲ್ಲಾ ಎಲೆಕ್ಷನ್ ಇವ್ರು ಹೇಳ್ಬೇಕಾಯ್ತು ಶಿವರಾಮ್ ಹೆಬ್ಬಾರ್ ಓಡೋದಾಗ್ಲೇ ಅವಾಗ್ಲೇ ಹೇಳ್ಬೇಕು ನೆಕ್ಸ್ಟ್ ನೋಡಿ ಸ್ವಾಮಿ ನನ್ಗೆ ಟಿಕೆಟ್ ಬೇಕು ಹೌದು ನನಗ್ ಕೊಡದೆ ಇನ್ಯಾರ ಕರ್ಕ ಬಂದ್ರಿ ಮತ್ತೆ ಹೆಬ್ಬಾರ್ ಬಂದ್ರೆ ಇವ್ರು ಬಂದ್ರೆ ಹಂಗ್ ಮಾಡಬಾರ್ದು ಅಂತ ಹೇಳ್ಬೇಕಾಗಿತ್ತು ಸಂಘಟನೆ ಮಾಡ್ಬೇಕಾಗಿತ್ತು ಮಾಡಿದ್ರು ಇವ್ರಿಂಗ್ ಮಾಡವ್ರೆ ಅಂತಂದ್ರೆ ಇವ್ರ ನಾಯಕರಿಗೆ ಇವ್ರ ಮೇಲೆ ವಿಶ್ವಾಸ ಇಲ್ಲ ಅಂತ ಅರ್ಥ ಎಸ್

ಯಾರನ್ನೋ ಕರ್ಕ ಬಂದು ಕಷ್ಟ ಬಿದ್ದವ್ರು ಬಿಟ್ಟು ಬೇರೆಯವ್ರಿಗೆ ಟಿಕೆಟ್ ಕೊಡೋರು ಪಾಠ ಕಲಿಯೋದು ಯಾವಾಗ ಅಂದ್ರೆ ಇಂಥ ಯಾವಾಗ ರೈಸ್ ಆಗ್ತಾವ ಅವಾಗ ಹೌದು ನಿಮಗೆ ನನ್ನ ಪಾರ್ಟಿ ಕಟ್ಟಿದೀನಿ ನಾನು ಕೊಟ್ಟಿದ್ರೆ ಗೆಲ್ತಿದ್ದೆ ನನಗೆ ಮೋಸ ಮಾಡ್ಬಿಟ್ರು ಆದ್ರೆ ಎಸ್ ಕಮಾನ್ ಬನ್ನಿ ಹೊರಗಡೆಗೆ ಹೌದು ತಗೊಳ್ಳಿ ಯಾವ್ದೋ ಪಾರ್ಟಿ ಸೇರಿ ಬಿ ಫಾರ್ಮ್ ತಗೊಂಡು ಹೋಗಿ ಚುನಾವಣೆ ಮಾಡಿ ತೋರಿಸಿ ಅವ್ರಿಗೆ ರಿಯಲ್ ಪಿಕ್ಚರ್ ಏನು ಅಂತ ನೀವಂಗೆ ಕಟ್ಟಿದ್ರೆ ನಾನು ಹೇಳಿದೆ ಬಂದ್ಬಿಟ್ಟಿರಾ ತಪ್ಪಾ ಬಿಡ್ತವೆ ಹೌದು ನೀವು ಆ ಮಟ್ಟಿಗೆ ಎಬ್ಬಾರ್ನ ಸೋಲ್ಸೋ ಕೆಪಾಸಿಟಿ ಬರೋ ಮಟ್ಟಿಗೆ ಕಾಂಗ್ರೆಸ್ ಕಟ್ಟಿದ್ರೆ ನಿಮ್ಗೆ ಅನ್ಯಾಯ ಆಗಿದ್ರೆ ಬನ್ನಿ ಕೊಟ್ಟು ರಾಜೀನಾಮೆ ಬಿಸಾಕಿ ಬಿಡಿಮೆ ಯಾವ ಜೆಡಿಎಸ್ ಆಮ್ ಆದ್ಮಿ ಪಾರ್ಟಿದೋ ಕೆ ಆರ್ ಎಸ್ ಪಾರ್ಟಿದೋ ನಿಜ ಯಾವ್ದೊಂದು ಟಿಕೆಟ್ ತಗೊಂಡ್ ಚುನಾವಣೆ ಮಾಡಿ ಆಗ್ಬೇಕಾವೆಲ್ಲ ಆಗ ಪಾರ್ಟಿ ಅವ್ರಿಗೆ ಅನ್ಸುತ್ತೆ ಕಾರ್ಯಕರ್ತ ಮರ್ಯಾದೆ ಕೊಡ್ಬೇಕು ನಿಜ ಮರ್ಯಾದೆ ಕೊಡ್ಬೇಕು ಯಾರ್ನೋ ಕರ್ಕ ಬರಬಾರ್ದು ಅಂತ ಆಗ ಅನ್ಸುತ್ತೆ ನಿಮ್ಮಿಂದೆ ಶುರುವಾಗ್ಲಿ ಅಲ್ವಾ ಹೌದು ಖಂಡಿತ ಅಲ್ವಾ اگಲಿ ಲಕ್ಷ್ಮಣ ಬಂಡಸೋಡಿ ಅವರೇ ಹ ಬನ್ನಿ આજಕ್ಕೆ ಆಚಿಗೆ ಬನ್ನಿ ಮಾಡಿ ಚುನಾವಣೆ ನಾವು ಹೇಳಿದ್ವಿ ಅಂತ ನಿಮ್ಮ ಬಗ್ಗೆ ನಮ್ ಇದ್ರೆ ನಿಮ್ ಬಗ್ಗೆ ನಾವು ಕರಿತಾ ಇದೀವಿ ಅಂತ ಬರ್ಬೇಡಿ ಹೌದು ನಾನು ಕೊಟ್ಟಿರೋ ನಾನು ಗೆದ್ದು ಬಿಡ್ತಿದ್ದೆ ಸಂಘಟನೆ ಮಾಡಿದೆ ಅಂತಾನೂ ನಮ್ ನಿಮ್ಗಿದ್ರೆ ನಿಜ ರಾಜ್ಯ ನಮ್ಮ ಬಿಸಾಕಿ ಕಾಂಗ್ರೆಸ್ಗೆ ಗೆ ಬನ್ನಿ આજಕ್ಕೆ ಹೌದು ಅಲ್ವಾ ಅವಾಗ ತೋರಿಸಿ ಸಾಮರ್ಥ್ಯ ಅಷ್ಟೇ ಹೈ ಕಮಾಂಡ್ ಕೊಡಿಬೇಕು ಸೆಡ್ಡು ಹೌದು ಇಂಗೇಲ್ಲ ಯಾರು ಯಾರು ಕರ್ಕೊಂಡು ಚುನಾವಣೆ ಮಾಡ್ತಾರಲ್ಲ ಆ ಪಾರ್ಟಿ ಇಂದ ಈ ಪಾರ್ಟಿ ಇಂದ ಹೌದು ಕಲ್ಸಬೇಕು ಅವರಿಗೆಲ್ಲ ಪಾಟ ನಿಜ ಅವಾಗ್ಲೇ ಗೊತ್ತಾಗ ಕಾರ್ಯಕರ್ತರು ಕತ್ತು ಕೀದು ಬಿಡ್ತಾರ ಒಂದಷ್ಟು ಜನ ಡೋಂಟ್ ನೋ ಎಲ್ಲಾಪುರದಲ್ಲಿ ಇವರು ಹೆಂಗ್ ಮಾಡೋರು ಗೊತ್ತಿಲ್ಲ ನನಗೆ ಹೌದು ಅದು ಕೇಳ್ತಾ ನಿಮಗೆ ನಿಮ್ಮ ಬಗ್ಗೆ ನಂಬಿಕೆ ಇದ್ರೆ ರಾಜೀನಾಮೆ ಕೊಟ್ಟು ಟಾಚ್ ಬಂದು ಚುನಾವಣೆ ಮಾಡಿ ಎಸ್ ಎಸ್ ವೀಕ್ಷ್ರೆ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ರೆ ನಿಮ್ಮ ಪ್ರಕಾರ ನಿಮ್ಮ ಶಾಸಕರು ಯಾರಾಗಬೇಕು ಅಂತ ಕಾಮೆಂಟ್ ಮಾಡಿ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅಂತ ತಿಳಿಸಿ ಒಂದು ಮನವಿ ಯೋಗ್ಯರು ಗೋಟ್ ಹಾಕಿ ಅಯೋಗ್ಯರ್ ಗೋಟ್ ಹಾಕ್ಬೇಡಿ ಯಾರು ಕಣದಲ್ಲಿದ್ದಾರೆ ನೋಡಿ ಅಲ್ಲಿ ಯಾರ ಪಕ್ಷ ಜಾತಿ ಧರ್ಮ ನೋಡಕ್ ಹೋಗ್ಬೇಡಿ ಅವ್ರು ಯಾವುದೇ ಪಕ್ಷ ಪಕ್ಷೇತರ ಆಯುರ್ ಪರವಾಗಿಲ್ಲ ಯೋಗ್ಯ ಅಭ್ಯರ್ಥಿ ವಿಧಾನಸೌಧದ ಕಳಿಸಿ ಗೆದ್ದು ಲೋಟಿ ಮಾಡೋರಿಗೆ ಹೌದು ಶಾಸಕರಾಗಿ ಶೋಕಿ ಮಾಡೋರಿಗೆ ನಿಜ ಓಟ್ ಹಾಕ್ಬೇಡಿ ಗೆದ್ದು ಸೇವೆ ಮಾಡೋರ್ಗೆ ಓಟ್ ಹಾಕಿ ಮತ ಮಾರಾಟ ಮಾಡ್ಕೋಬೇಡಿ ಮತ ದಾನ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ